ಅವರು ಬುಲೆಟ್ ಟ್ರೈನ್ ಸೈನ್ ಮಾಡ್ಲಿಕ್ಕೆ ಅಂದ್ರೆ ಭಾರತದಲ್ಲಿ ಬುಲೆಟ್ ಟ್ರೈನ್ ಓಡಿಸ್ಬೇಕಂತ ಸೈನ್ ಮಾಡ್ಲಿಕ್ಕೆ ಅಂದ್ರು ಅವರು. ಮುಂಜಾನೆ ಅಗ್ರಿಮೆಂಟ್ ಆದಾಗ ನೆಕ್ಸ್ಟ್ ಡೇ ಅವರು ಬಹುಶಃ ವಾರಣಾಸಿಗೆ ಬಂದರು. ಅವರು ವಾರಣಾಸಿಯಲ್ಲಿ ಅವ್ರಿಗೆ ಬಹುಶಃ ಒಂದು ತಾಸು ಪೂಜೆ ಮಾಡಿಸಿರಂಥವ್ರು, ಒಂದು ತಾಸು ಮಂಗಳಾರತಿ ಮಾಡಿಸ್ರು ಅವ್ರಿಗೆ ಜಪಾನ ಪ್ರತಿನಿಧಿಗಳಿಗೆ. ಆಮ್ಯಾಗ ಅವ್ರಂದ್ರೆ ಅತ್ತ ಇಷ್ಟೆಲ್ಲ ನಿಮ್ಮ ಕಡೆ ಟೈಮ್ ಐತಿ, ಈ ಬುಲೆಟ್ ಟ್ರೈನ್ ತೊಗೊಂಡು ಏನು ಮಾಡೋರು ಅದಕ್ಕೆ ಕೇಳಿರತ್ತವ್ರು. ಒಂದೊಂದು ತಾಸು ನಿಮಗೆ ಪೂಜೆ ಮಾಡೋಕೆ ತೀರ್ಥಯಾತ್ರೆ ಹೋಗ್ಲಿ, ಇಷ್ಟೆಲ್ಲ ನಿಮ್ಗೆ ಟೈಮ್ ಐತಿ, ಈ ಬುಲೆಟ್ ಟ್ರೈನಾಗ ತೊಗೊಂಡು ಏನು ಮಾಡೋದಪ್ಪ, ಹಂಗೆ ಹಂಗೆ ಆಗ್ಬಾರ್ದಪ್ಪ. ಪರಿಸ್ಥಿತಿ ಟೈಮ್ ಅನ್ನ ಭಾಳ ಕಡಿಮೆ, ಒಂದು ವೇಳೆ ಮುಂದೆ ಹೋದಂಥ ಸಮಯ ವಾಪಸ್ ಬರೋಲ್ಲ. ಆ ಸಮಯದಲ್ಲಿ ನಾವು ನಮ್ಮ ಮಕ್ಕಳ ಭವಿಷ್ಯ, ನಮ್ಮ ಸಮಾಜದ ಭವಿಷ್ಯ, ನಮ್ಮ ಕುಟುಂಬದ ಭವಿಷ್ಯವನ್ನು ನಾವು ನಿರ್ಮಾಣ ಮಾಡಲಿಕ್ಕೆ ಆ ಸಮಯವನ್ನು ಪಡಿಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ತಾವು ಖಂಡಿತವಾಗಿ ಒಳ್ಳೆಯ ಕಾರ್ಯಕ್ರಮ ಮಾಡಿದಿರಿ. ಈ ಕಾರ್ಯಕ್ರಮ ನಿರಂತರವಾಗಿ ಆಗಲಿ. ನಾವು ಕೂಡ ಪ್ರತಿ ವರ್ಷ ಎಷ್ಟು ಜನ ಮಾಡಿರಿ, ಸಲ 16 ಜನ, ಎಷ್ಟು ಜನ ಮಾಡಿರಿ, ಎಷ್ಟು ಕೊಟ್ಟಿರಿ ಅದು ದುಡ್ಡು ಸಾರ? ಹಂಗೆ ನೋಡ್ರೆ ಭಾಳ ಅಲ್ಲ, ಜಾತ್ರೆಗೆ ಎಷ್ಟು ಖರ್ಚು ಮಾಡ್ತೀರಿ ಅಲ್ಲಿ ಊರಾಗ, ಎಷ್ಟಾಗ್ತೀರಿ ಪಟ್ಟಿ? 1,000, 2,000, 5,000 ಊರಾಗ ಅದು ಜಿದ್ದಲೆ ಕೊಡ್ತೀರಿ. ನಂದು 2,000 ಕೊಟ್ಟನು 5,000 ತೊಗೊಂತೀರಿ ಅಲ್ಲಿ ಊರಾಗೆಲ್ಲ. ಅದಕ್ಕಾಗಿ ಹೆಚ್ಚು ಮಾಡಬೇಕು. ನಾವು ಪ್ರತಿ ವರ್ಷ 1,000 ರೂಪಾಯಿ ಅವರಿಗೆ ನಮ್ಮ ಹೊತ್ತಿಂದ ನಮ್ಮ ಫೌಂಡೇಶನ್ಗೆ ನಾವು ಕೊಡ್ತೀವಿ.